ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲೇ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕ, ಯಾಕೆ ನನಗೆ ಹೈದರಾಬಾದ್ ಕರ್ನಾಟಕ ಅಂತಲೇ ಬರುತ್ತೆ, ಯಾಕೆಂದ್ರೆ ಅವ್ರ ಪಾಪ ಕಲ್ಯಾಣ ಕರ್ನಾಟಕ ಅಂತ ಬಿ ಜೆ ಪಿ ಇಟ್ಟುಬಿಟ್ಟವ್ರೆ ಹೆಸರು. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಕಲ್ಯಾಣ ಎಷ್ಟಾಗಿದೆ ಅಂತ ಆ ಜನಗಳದು. ಹೈದರಾಬಾದ್ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಕನಿಷ್ಠ 40-45 ಸ್ಥಾನಗಳು ಈ ಬಾರಿ ಜೆ ಡಿ ಎಸ್ ಪಕ್ಷದ ಮಡಲಿಗೆ ಜನತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನನ್ನ ನಿರೀಕ್ಷೆ ಅಲ್ಲ ಇದು, ಅಲ್ಲಿಯ ಮತದಾರರು ಅವರ ಮುಂದಿನ ಭವಿಷ್ಯಕ್ಕೆ. ಇವತ್ತು ಜೆ ಡಿ ಎಸ್ ಅನಿವಾರ್ಯ, ಪಂಚರತ್ನ ಕಾರ್ಯಕ್ರಮಗಳು ಇವತ್ತು ಈ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಬದುಕಿಗೆ. ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಂದು ದೊಡ್ಡ ಮಟ್ಟದ ಬದಲಾವಣೆ ತರುತ್ತೆ ಅಂತಕ್ಕಂಥ ಒಂದು ಜನತೆಯಲ್ಲಿ ಒಂದು ಭಾವನೆಗಳು ಮೂಡಿದೆ. ಕನಿಷ್ಠ 45 ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೆ ಕಾರಣ ಇವತ್ತು ಕುಷ್ಟಗಿ ಅಂತ ಕ್ಷೇತ್ರ, ಬಳ್ಳಾರಿಯ ಸೊಂಡೂರು ಅಂತ ಕ್ಷೇತ್ರದಲ್ಲಿ ಬೆಳಗಿನ ಜಾವ 1 ಗಂಟೆವರೆಗೆ ಜನತೆಯ ಬೆಂಬಲ, ಆ ಹಳ್ಳಿಗಳಲ್ಲಿ ಆ ತಾಯಂದರು ರಾತ್ರಿ 1 ಗಂಟೆಯಾದರೂ ನಿದ್ದೆಗೆಟ್ಟು ನನ್ನನ್ನು ನೋಡಲೇಬೇಕು ಅಂತ ಹೇಳಿ ಆ ಭಾಗವಹಿಸ್ತಕ್ಕಂಥ ಸಭೆಗಳೇನು ನೋಡಿದ್ದೇನೆ. ಈಗಾಗಲೇ ಆ ಭಾಗದಲ್ಲಿ ಜನತೆ ತೀರ್ಮಾನ ಮಾಡಿದ್ದಾರೆ. ಯಾವ ನನ್ನ ಸರ್ವೆ ರಿಪೋರ್ಟ್ಗಳು ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ನಮ್ಮ ಬಗ್ಗೆ ಎಷ್ಟೇ ಲಘುವಾಗಿ ಮಾತಾಡಿದ್ರೂ ನನಗೆ ಅದರ ಬಗ್ಗೆ ಏನು ದೊಡ್ಡ ಒಂದು ಅವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಕನಿಷ್ಠ 40-45 ಸ್ಥಾನಗಳು ಈ ಬಾರಿ ಪಡಿತೀವಿ. ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.